ನನ್ನ ಮಗ ಮುಜಮ್ಮಿಲ್ ಪಾಷಾ ಎಂಬ ವಿದ್ಯಾರ್ಥಿಯು 19 ವರ್ಷದ ವಿದ್ಯಾರ್ಥಿ ನನ್ನ ಮಗನಾಗಿದ್ದು ಆತನಿಗೆ ನನ್ನ ಮಗನಿಗೆ ನನ್ನ ಅಪ್ಪನ ಸಮಾಧಿ ಹತ್ರ ನಾನು ಕಳಿಸ್ತಾ ಇದ್ದೆ ಪುಷ್ಪಮಾಲೆ ಆಗ್ಬಿಟ್ಟು ಬಪ್ಪ ಇದನ್ನ ಮೇಲೆ ಹೋಗಿ ಅಂತ ಹೇಳಿಬಿಟ್ಟು ಕಳಿಸ್ತಾ ಇದ್ದೆ ನನ್ನ ಆದೇಶದಂತೆ ಮಗ ಹೋಗ್ತಾ ಇದ್ದಾನೆ ಹಿಂದ್ಗಡೆಯಿಂದ ಆರೋಪಿಗಳು ಬಂದು ಆತನಿಗೆ ಅಟ್ಟಿಸಿಕೊಂಡು ಬಂದು ಚಾಕುವಿನಿಂದ ತಿವಿದು 7 ಗಂಟೆ ಜಾಗದಲ್ಲಿ ತಿವಿದು ಆತನಿಗೆ ಅಮಾಯಕವಾಗಿ ಹತ್ಯೆ ಮಾಡಿದ್ದಾರೆ ಆತನ ಒಳಗಿಂದ ನರಗಳೆಲ್ಲ ಹತ್ತಿ ಬಂದ್ಬಿಟ್ಟಿದ್ದಾವೆ ಆದರೆ ನೋಡಿದರೆ ನನಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ ಆದ್ದರಿಂದ ನಾನು ಆಸ್ಪತ್ರೆಗೆ ಹೋಗಿ ಇದು ಮಾಡಿದ್ದೆ ನಂತರ ಆರಕ್ಷಕ ಠಾಣೆಗೂ ಸಹ ನಾನು ದೂರು ಕೊಟ್ಟಿದ್ದೆ ಅದರಂತೆ ಆರಕ್ಷಕ ಠಾಣೆಯವರು ನನಗೆ ಸಹಾಯ ಮಾಡಿ ಇಬ್ಬರನ್ನು ಮಾತ್ರ ಬಂಧಿಸಿದ್ದಾರೆ ಒಬ್ಬನಿಗೆ ಬಂಧಿಸ್ತಾ ಇಲ್ಲ ಯಾರಾದರೆ ಸೈಯದ್ ಫಿರ್ದೋಸ್ ಎಂಬುವನನ್ನು ಬಂಧಿಸ್ತಾ ಇಲ್ಲ ಸರ್ ಯಾಕೆಂತ ಹೇಳಿದ್ರೆ ಅವನೇ ಮುಖ್ಯ ಕಾರಣ ಸರ್ ಅದಕ್ಕೋಸ್ಕರ ಅವನ್ನ ಮೊಟ್ಟ ಮೊದಲು ಬಂಧಿಸಿ ಗಲ್ಲು ಶಿಕ್ಷೆ ವಿಧಿಸಿ ಮೂವರನ್ನು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ನನ್ನ ಮಗಳ ಮೇಲೆ ಆಗಿದ್ದು ಜಲ ಬೇರೆ ಮಕ್ಕಳ ಮೇಲೆ ಆಗಬಾರದು ಎಂದು ಗಲ್ಲು ಶಿಕ್ಷೆ ವಿಧಿಸಬೇಕು ಇಲ್ಲ ಗುಂಡಿಗೆ ಇದು ಮಾಡಿಸಬೇಕು ಎಂದು ತಮ್ಮಲ್ಲಿ ಸಾಯಿಸಿ ಬಿಡ್ಬೇಕು ಸರ್ ಯಾಕಂತ ಹೇಳಿದ್ರೆ ಭಯ ಇದು ಮುಂದೆ ಯಾವನು ಸಹ ಮಕ್ಕಳಿಗೆ ಇಂತಹ ಇದು ಮಾಡೋದಿಲ್ಲ ಎಂದು ಬೇಡಿಕೊಂಡು ತಮ್ಮಲ್ಲಿ ನಾನು ಅರಿಕೆ ಮಾಡಿಕೊಳ್ಳುತ್ತೇನೆ ಅಂದ್ರೆ ಸರ್ ಅಕಸ್ಮಾತ್ ಈ ನನ್ನ ಇದು ಇದು ನಿಲ್ಲದೆ ಹೋದರೆ ನಾನು ಮುಂದಿನ ಧರಣಿಯನ್ನು ನಾನು ಸಿದ್ದರಾಮ ವಿಧಾನಸೌಧದ ಮುಂದ್ಗಡೆ ಹೋಗಿ ಮಾಡುವುದಕ್ಕೆ ನಾನು ಸಿದ್ಧ ಆಗಿದ್ದೀನಿ ಸರ್ ಯಾಕಂತ ಹೇಳಿದ್ರೆ ನನಗೆ ಹೊಟ್ಟೆ ಉರಿಯುತ್ತಿದೆ ಸರ್ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೀನಿ